ನಾಳೆನೋ ನಾಳಿದ್ದು ಇಲ್ಲೇ ಇರ್ತೀನಿ. ನಾಳೆ ಬೆಳಗ್ಗೆ 6 ಗಂಟೆಯಿಂದ 6:30ಯಿಂದ 8 ಗಂಟೆವರೆಗೂ ಅಲ್ಲಲ್ಲೇ ಟೌನ್ಗೂ ಹೋಗ್ತೀನಿ. 8:30 ಮೇಲೆ ಮತ್ತೆ ಹಳ್ಳಿಗಳಿಗೆ ಹೋಗ್ತೀನಿ. ನಾಳೆ ಬೆಳಗ್ಗೆ ಪೂರ್ತಿ ಟೌನಲ್ಲಿ ಇರ್ತೀನಿ. ಎಷ್ಟು ಸಾಧ್ಯನೋ ಚುನಾವಣೆ ಮುಗಿಯೋದ್ರೊಳಗಡೆ ಈ ಕ್ಷೇತ್ರವನ್ನು ಸುತ್ತಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ 23, 24, 25, 26 ವರುಣಾ ಕ್ಷೇತ್ರದಲ್ಲಿ ಇರ್ತೀನಿ. ಅದಾದಮೇಲೆ ಗೋವಿಂದನಗರ ವಿಜಯನಗರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗೋದಕ್ಕೆ ನಮ್ಮ ಸೂಚನೆ ಬಂದಿದೆ. ನನಗನ್ನಿಸ್ತದೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ನನಗೆ ಆ ಜನರ ಪ್ರೀತಿ ವಿಶ್ವಾಸ ನೋಡಿದ್ರೆ ಒಂದೊಂದು ಸಾರಿ ನೋವಾಯ್ತದೆ, ಒಂದೊಂದು ಸಾರಿ ಸಂತೋಷನೂ ಆಯ್ತದೆ. ಜನರಿಗೆ ನಿರೀಕ್ಷೆಗೆ ತಕ್ಕಂತೆ ಮೂಲಭೂತ ಸೌಕರ್ಯಗಳಾಗಿಲ್ಲ, ಅದು ಮಾಡಬೇಕಾಯ್ತದೆ. ಅದಕ್ಕೆ ಏನು ಕಾರಣ ಎತ್ತ ಕಾರಣ ಅಂತ ನಾನು ಪೋಸ್ಟ್ಮಾರ್ಟಮ್ ಮಾಡೋನಲ್ಲ. ನನಗೆ ಅವಕಾಶ ಕೊಟ್ಟರೆ ಈ ಕ್ಷೇತ್ರಕ್ಕೆ ಏನೇನು ಬೇಕಾಗಿದೆ ಅದು ಮಾಡ್ತೀನಿ. ಒಂದು ನಿಮಿಷ ತಾಳಪ್ಪ, ಒಂದು ನಿಮಿಷ. ಬಿಂಬಿಸೋದು ಇವತ್ತಿಂದ ಮಾಡಿಲ್ಲ. ವೀರೇಂದ್ರ ಪಾಟೀಲ್ ತೆಗೆದವ್ರು ಯಾರು, ರಾಜಶೇಖರಮೂರ್ತಿ ನೋಡಿಸೋರು ಯಾರು, ನಿಜಲಿಂಗಪ್ಪನವ್ರು ದೇಶ ಬಿಟ್ಟು ಕಳಿಸೋರು ಯಾರು, ಈ ದೇಶಕ್ಕೆ ಕಾಂಗ್ರೆಸ್ಗೆ ಲಿಂಗಾಯತರು ಇಲ್ಲದೆ ಹೋದ್ಮೇಲೆ ಏನಾಯಿತು? 9 ತಿಂಗಳಲ್ಲಿ ವೀರಶೈವರನ್ನ ಮುಖ್ಯಮಂತ್ರಿ ಮಾಡಿದಂಥ ವೀರೇಂದ್ರ ಪಾಟೀಲ್ನ ಆಸ್ಪತ್ರೆಯಲ್ಲಿದ್ದಾಗ ಏರ್ಪೋರ್ಟ್ನಲ್ಲಿ ಹೋಗಿ ಅನೌನ್ಸ್ ಮಾಡಿದವ್ರು ಯಾರು, ಇಷ್ಟೆಲ್ಲ ಮಾತಾಡ್ತಾ ಇರಲ್ಲ, ಹಾಗಾದ್ರೆ ಅನೌನ್ಸ್ ಮಾಡಲಿ, ವೀರಶೈವರನ್ನ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಕಾಂಗ್ರೆಸ್ನಲ್ಲಿ ಅಂತ ಮಾಡೋಕ್ಕೇಳಿ. ಮುಂದಿನ ಚುನಾವಣೆ ಜಗದೀಶ್ ಶೆಟ್ಟರು ಲಕ್ಷ್ಮಣ್ ಸವದಿ ಅಂತ ಹೇಳ್ತಿರಲ್ಲ, ಮಾಡಿ ಹಂಗಾರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಮಾಡ್ತೀನಂತ. ಇವೆಲ್ಲ ಕಣ್ಣೊರೆಸೋ ತಂತ್ರ ಲಿಂಗಾಯತರು ಸ್ವಾಭಿಮಾನಿಗಳು ಮತ್ತು ದಡ್ರಲ್ಲ. ಹೋಯ್ತು ಆ ಕಾಲ ನೋಡಿ ಹೆಂಗಿದೆ ಹಳ್ಳಿ ಕಡ್ನಲ್ಲಿ ಬದಲಾವಣೆ ಗಾಳಿ. ಯಾವ್ಯಾವ ವರ್ಗನ ಇಟ್ಕೊಂಡು ನೀವು ಇಲ್ಲಿವರೆಗೂ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ರೋ ಆ ವರ್ಗಕ್ಕೆ 75 ವರ್ಷ ಆದರೂ ಏನು ಮಾಡಿಲ್ಲ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಲಿಂಗಾಯತರು ಬುದ್ಧಿವಂತರು ಪ್ರಜ್ಞಾವಂತರು ಈ ದೇಶಕ್ಕೆ ಅದರೊಳಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಒಂದು ದೊಡ್ಡ ಇತಿಹಾಸದ ಜೊತೆಯಲ್ಲಿ ವೀರಶೈವರು ಇದ್ದಾರೆ, ಎಲ್ಲ ವರ್ಗದ ಜನನೂ ಇದ್ದಾರೆ. ಆದರೆ ವೀರಶೈವರನ್ನು ಬ್ಲ್ಯಾಕ್ಮೇಲ್ ಮಾಡಿ ಏನೋ ಮಾಡ್ತೀನಂತ ಏನಾದ್ರು ಇವರು ಆಸೆ ಪಟ್ಟರೆ ಅದು ನಿರಾಸೆ ಆಯ್ತದೆ. ನಾನು ನಾಯಕರುಗಳು ವಿನಂತಿ ಮಾಡ್ತೀನಿ, ನಿಮ್ಮಲ್ಲಿ ಆ ಥರ ಏನಾದರೂ ದೊಡ್ಡ ವಿಷನ್ ಇದ್ದರೆ ನಿಮ್ಮ ಮಾತು ಹೇಳಿ, ವೀರಶೈವರಿಗೆ ನಾನು ಮುಖ್ಯಮಂತ್ರಿ ಮಾಡ್ತೀನಂತ. ಸುಮ್ಮನೆ ಯೂಸ್ ಆ್ಯಂಡ್ ಥ್ರೋ ಮಾಡೋದಕ್ಕೋಸ್ಕರವಾಗಿ ಈ ಕೆಲಸ ಬೇಡ. ನಿಮ್ಮ ನಿಮ್ಮ ಕೆಲಸ ನೀವು ಮಾಡಿರಿ, ಜನ ದಡ್ರಲ್ಲ. ದೇಶಕ್ಕೆ ಪ್ರಧಾನಮಂತ್ರಿಗಳ ಈ ಇಡೀ ವಿಶ್ವದಲ್ಲಿ ಭೂಪಟದಲ್ಲಿ ನರೇಂದ್ರ ಮೋದಿಯವರ ಚಿಂತನೆಗಳು, ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಮಾಡಿದ್ದೇವೆ. ಆದ್ದರಿಂದ ಕಾಂಗ್ರೆಸ್ನವರು ಒಂದೊಂದು ಗಂಟೆಗೆ ಒಂದೊಂದು ಥರ ದಾಳಾಗ್ತಾರೆ, ಒಂದೊಂದು ಗಳಿಗೆಗೆ ಒಂದೊಂದು ಥರ ದಾಳಾಗ್ತಾರೆ. ಈ ದಾಳ ಏನೂ ಆಗೋದಿಲ್ಲ, ಕ್ಯಾಬಿನೆಟ್ ಬೇರೆ ಬರ್ತದೆ.